ಹುಕ್ಕೇರಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಮೂಲಕ ಬೇರೆ ತಾಲೂಕಿನ ಪತ್ರಕರ್ತರಿಗೆ ಹೇಳುವುದು ಇಷ್ಟೇ ನಮ್ಮ ತಾಲೂಕಿನ ಅಂದರೆ ಹುಕ್ಕೇರಿ ತಾಲೂಕಿನ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಯಾವುದೇ ಒಂದು ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವಂತ ಪತ್ರಕರ್ತರಿಗೆ ಇದೊಂದು ಕೊನೆ ಎಚ್ಚರಿಕೆ ಇನ್ನು ಮುಂದೆ ಹುಕ್ಕೇರಿ ತಾಲೂಕಿನ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಕಚೇರಿಗಳಾಗಲಿ ತಾವು ಬರ್ತಕ್ಕಂತದಲ್ಲ ಅದು ಅಲ್ಲದೆ ಫೇಕ್ ಐಡಿ ಒಂದು ತಮ್ಮ ಮನೆಯಲ್ಲಿ ಮೂರು ನಾಲ್ಕು ಜನರ ಐಡಿಗಳನ್ನು ತಗೊಂಡು ಇಲ್ಲಿ ಬಂದು ಆಫೀಸರ್ಗೂ ಕಿರುಕುಳ ಕೊಡ್ತಾರದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಇನ್ನು ಮುಂದೆ ಅಂತಹ ಪತ್ರಕರ್ತರಿಗೆ ನಾವು ಹೇಳುವುದು ಕೊನೆ ಎಚ್ಚರಿಕೆ ನಮ್ಮ ತಾಲೂಕಿನ ಅಧಿಕಾರಿಗಳಿಗೆ ಬಂದು ಕಿರುಕುಳ ನೀಡಿದಲ್ಲಿ ಏನೋ ಅಸ್ತವ್ಯಸ್ತ ಆದಲ್ಲಿ ತಾವೇ ಹೊಣೆಗಾರರು ನೇರ ಹೊಣೆಗಾರರು ನಮ್ಮ ಸಂಘಟನೆಯಿಂದ ಕ್ರಮ ಕೈಗೊಳ್ಳುವುದು ಇದು ನೇರ ಮಾತು ಮತ್ತು ಅದು ಅಲ್ಲದೆ ಇನ್ನು ಮುಂದೆ ನಮ್ಮ ತಾಲೂಕಿನ ಯಾವುದೇ ಅಧಿಕಾರಿಗೆ ಬಂದು ಕಿರುಕುಳ ಕಂಡಲ್ಲಿ ನಾವು ತತ್ಕ್ಷಣ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಇದು ಕೊನೆ ಎಚ್ಚರಿಕೆ ಅದರೊಳಗೆ ಜನಸಾಮಾನ್ಯರಿಗೆ ತಕ್ಕಂತ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಪತ್ರಕರ್ತರ ಒಂದು ಸಂಘಟನೆಗಳು ಈಗಾಗಲೇ ರಚನೆಯಾಗಿದ್ದು ಅದು ಹುಕ್ಕೇರಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಒಂದು ಎಚ್ಚರಿಕೆ ಮೂಲಕ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಬೇರೆ ತಾಲೂಕಿನಿಂದ ಬಂದಂಥ ಒಂದು ಪತ್ರಕರ್ತರು ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ದೌರ್ಜನ್ಯವನ್ನುಂಟ ಹಾಗೂ ಕಿರುಕುಳವನ್ನು ಭಾಳ ಥರದ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ, ಅಧಿಕಾರಿಗಳಿಗೆ ಈ ರೀತಿ ಮಾಡುವುದು ಸರಿಯಲ್ಲ. ಹಾಗೇನಾದರೂ ಕಂಡು ಬಂದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಆ ಸಂಘಟನೆ ಆ ಅಧಿಕಾರಿಗಳ ಸಮಕ್ಕೆ ಹಾಗೂ ಅವರ ಒಂದು ಸಮನಾಗಿ ನಿಂತು ಕೆಲಸ ಮಾಡುತ್ತದೆ. ಅಂತಹ ಒಂದು ಪತ್ರಕರ್ತರ ಅಂದರೆ ನಕಲಿ ಪತ್ರಕರ್ತರು ಸಾಕಷ್ಟು ಜನ ಇದ್ದಾರೆ. ಈಗ ಅಂಥವ್ರು ಬಂದರೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಕಿರುಕುಳವನ್ನು ಕೊಡ್ತಂಥ ಒಂದು ಉದಾಹರಣೆಗಳು ಸಾಕಷ್ಟು ನಡೆದಿವೆ. ಹಾಗೇನಾದರೂ ಕಂಡು ಬಂದಲ್ಲಿ ನಮ್ಮ ಸಂಘಟನೆ ಅವರ ವಿರುದ್ಧ ಮತ್ತು ಅಧಿಕಾರಿಗಳ ಜೊತೆಗೂಡಿ ಹೋರಾಟಕ್ಕೆ ನಿಲ್ಲುತ್ತದೆ. ಇದು ಒಂದು ನಮ್ಮ ಸಂಘಟನೆಯಿಂದ ಒಂದು ಕೊನೆಯ ಎಚ್ಚರಿಕೆ. ತಾವು ಈ ರೀತಿ ಮಾಡುವುದು ಸರಿಯಲ್ಲ. ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಿಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಕಟ್ಕೊಳ್ರಿ. ನಾವೇನು ನಿಮ್ಮ ತಾಲೂಕಿಗೆ ಬರೋದಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ನಾವೇನು ಕಿರುಕುಳ ಕೊಡುವಂಥ ಒಂದು ಕೆಲಸನೂ ನಾವು ಮಾಡುವುದಿಲ್ಲ. ನಿಮ್ಮಲ್ಲಿ ನಿಮ್ಮ ತಾಲೂಕುಗಳಲ್ಲಿ ನೀವು ಸಂಘಟನೆ ಮಾಡ್ಕೊಂಡು ನಿಮ್ಮಲ್ಲಿ ಒಂದು ಒಳ್ಳೆಯ ರೀತಿಯಾದ ಕಾರ್ಯಗಳನ್ನು ಮಾಡಿರಿ. ನಮ್ಮಲ್ಲಿ ನಾವು ಒಂದು ಸಂಘಟನೆಯನ್ನು ಮಾಡ್ಕೊಂಡು ನಾವು ನಮ್ಮ ಅಧಿಕಾರಿಗಳ ಜೊತೆ ನಾವು ಇದ್ದೀವಿ ಮತ್ತು ನಮ್ಮ ಅಧಿಕಾರಿಗಳು ನಮ್ಮ ಜೊತೆ ಹೊಂದಾಣಿಕೆಯಿಂದ ಇದ್ದಾರೆ, ಸಹಕಾರ ನೀಡ್ತಾರೋ. ಮತ್ತು ಅಂಥ ಅಧಿಕಾರಿಗಳು ನೀವು ಏನಾದರೂ ಕಿರುಕುಳ ಕೊಟ್ಟದ್ದಾದರೆ ನಮ್ಮ ಸಂಘಟನೆ ಅಧಿಕಾರಿಗಳ ಜೊತೆಗೆ ಕೂಡಿ ನಾವು ಒಂದು ಹೋರಾಟ ಮಾಡಿ ಆ ಒಂದು ನಕಲಿ ಪತ್ರಕರ್ತರು ಹಾಗೂ ವಿನಾಕಾರಣ ಕಿರುಕುಳಕ್ಕೆ ಮಾಡಿದಂಥ ಒಂದು ಪತ್ರಕರ್ತರಿಗೆ ತಕ್ಕ ಪಟ್ಟ ಕಲಿಸಬೇಕಾದಂಥ ಒಂದು ಸಂದರ್ಭ ಬರೋದು ಬೇಡ. ದಯಮಾಡಿ ನೀವು ಅದನ್ನು ತಿದ್ದುಕೊಂಡು ಒಳ್ಳೆಯ ರೀತಿಯಿಂದ ನಡೆದಿದ್ದರೆ ನಮಗೂ ಒಳ್ಳೆಯದ ಮತ್ತು ನಿಮಗೂ ಕೂಡ ಒಳ್ಳೆಯದಂತ ಹೇಳಿ ಈ ಮೂಲಕ ನಮ್ಮ ಸಂಘಟನೆ ಮೂಲಕ ನಮ್ಮೆಲ್ಲರ ಒಂದು ಪದಾಧಿಕಾರಿಗಳ ಮೂಲಕ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕರ್ನಾಟಕ ಕಾರ್ಯಕರ್ತ ಪತ್ರ ಧ್ವನಿಗೆ ಜಯವಾಗಲಿ. ಕರ್ನಾಟಕ ಪತ್ರಕರ್ತ ಕಾರ್ಯಕರ್ತರ ಧ್ವನಿಗೆ ಜಯವಾಗಲಿ. ಗಣಪತಿ ನಿಮ್ಮಂತ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ